ಎಸ್, ಸೊ ಕ್ರೌಡ್ ನೋಡೇನೆ ತುಂಬಾ ಖುಷಿ ಆಗ್ತಿದೆ. ಫಸ್ಟ್ ಆಫ್ ಫುಲ್ ಜೋಶ್ ಅಲ್ಲಿ ಇತ್ತು, ಫುಲ್ ಸೌಂಡ್ ಮಾಡ್ತಾ ಇತ್ತು. ಸೊ ಸೆಕೆಂಡ್ ಆಫ್ ಫಿಲ್ಮ್ ಡ್ರಾಪ್ ಸೈಲೆನ್ಸ್, ಯಾರು ಮಾತಾಡ್ದಲ್ಲ ಬಿಕಾಸ್ ಎಲ್ಲರೂ ಅಷ್ಟು ಇನ್ವಾಲ್ವ್ ಆಗಿದ್ರು. ಅಂಡ್ ವಸಿಷ್ಠ ಅವ್ರ ಆಕ್ಟಿಂಗ್ ಅಂತೂ ಹೇಳಿ ಮಾಡಿಸ್ದಾಗಿದೆ ಆ ಕ್ಯಾರೆಕ್ಟರ್ಗೆ. ನಾವು ಅವ್ರ ಫ್ಯಾನ್ ಫಸ್ಟ್ ಆಫ್ ಆಲ್ ಆಗಿದ್ವಿ. ಇವಾಗ ಲವ್ಲಿ ಮೂವಿ ಆದ್ಮೇಲಿಂದ ಖಂಡಿತವಾಗ್ಲೂ ಎಲ್ಲ ಜನರೇಷನ್, ಎಲ್ಲ ಏಜ್ ಗ್ರೂಪ್ ಅವರು ಅವ್ರ ಫ್ಯಾನ್ ಆಗ್ತಾರೆ. ಅಂಡ್ ಚೇತನ್ ಸರ್ಗೆ ಆಲ್ ದ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ, ಬಿಕಾಸ್ ಅವ್ರ ಫಸ್ಟ್ ಮೂವಿ ಅಂತ ಅನ್ಸೋದೆಲ್ಲ ಇಸ್ ಡನ್ ಅ ಗ್ರೇಟ್ ಜಾಬ್. ಬಿಕಾಸ್ ನಾವು ಶೂಟ್ ಟೈಮಲ್ಲಿ, ಮೇಕಿಂಗ್ ಟೈಮಲ್ಲಿ ನಮಗೆ ಏನು ಔಟ್ಪುಟ್ ಬರುತ್ತೆ ಅಂತ ಗೊತ್ತಿರಲಿಲ್ಲ. ಬಟ್ ಇವತ್ತೇ ಫಸ್ಟ್ ಟೈಮ್ ಫಸ್ಟ್ ಫುಲ್ ಶೋ ನೋಡ್ತಾ ಇರೋದು. ಸೊ ವಿ ಆರ್ ವೆರಿ ಹ್ಯಾಪಿ ಫಾರ್ ಹಿಮ್, ಬಿಕಾಸ್ ಕನ್ನಡ ಫಿಲ್ಮ್ಸ್ಗೆ ಒಂದು ಒಳ್ಳೆ ಡೈರೆಕ್ಟರ್ ಬಂದಿದ್ದಾರೆ ಅಂತ ಹೇಳ್ಬೋದು. ಸೊ ಒಳ್ಳೆ ಟೀಮ್ ಆ್ಯಂಡ್ ನಮ್ಮ ಪ್ರೊಡಕ್ಷನ್ ಹೌಸ್ ಅಬು ಅನ ಕ್ರೇಜ್ ಅಂತ ಏನಿದೆ, ಅವರೂ ಅಷ್ಟೇ ಒಂದು ಒಳ್ಳೆ ಟೀಮ್ಗೆ ಸಪೋರ್ಟ್ ಮಾಡಿದ್ದಾರೆ, ಒಂದೊಳ್ಳೆ ಟೀಮ್ನ ಅವರು ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಚೇತನ್ ಸರ್ ಅನ್ನೋ ಒಂದು ಒಳ್ಳೆ ಡೈರೆಕ್ಟರ್ನ ಅವ್ರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಆ್ಯಂಡ್ ಸ್ಟೆಫಿ ಪಟೇಲ್ ಇಸ್ ಲವ್ಲಿ ಮೂವಿಯ ಲೀಡ್. ಸೊ ಅವ್ರೇನು ಪರ್ಫಾರ್ಮ್ ಮಾಡಿದ್ದಾರೆ ಅದಕ್ಕೆ ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು. ಬಿಕಾಸ್ ಅವರಿಗೆ ಲ್ಯಾಂಗ್ವೇಜ್ ಬರಲ್ಲ, ಬಟ್ ಎಷ್ಟು ಚೆನ್ನಾಗಿ ನೇಟಿವಿಟಿನ ಅಡಾಪ್ಟ್ ಮಾಡಿಕೊಂಡು ಪರ್ಫಾರ್ಮ್ ಮಾಡಿದ್ದಾರೆ. ಲಿಟ್ರಲಿ ನಮಗೆ ಸಿ ವಿ ಆರ್ ಆ್ಯಕ್ಟ್ರೆಸ್, ನಮಗೂ ಆ್ಯಕ್ಟಿಂಗ್ ಏನಂತ ಗೊತ್ತಿದೆ. ಬಟ್ ಸ್ಟಿಲ್ ಅವ್ರನ್ನ ಆನ್ ಸ್ಕ್ರೀನ್ ನೋಡಿದಾಗ ನಮಗೆ ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಇಟ್ಸ್ ಅ ವೆರಿ 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 ವಂಡರ್ಫುಲ್ ಮೂವಿ, ಎಲ್ಲರೂ ನೋಡಬೇಕು. ಆ್ಯಂಡ್ ಒಳ್ಳೆ ಮೆಸೇಜ್ ಸಹ ಇದೆ ಈ ಮೂವಿನಲ್ಲಿ. ಸೊ ಎಲ್ಲರೂ ಬಂದು ಮೂವಿ ನೋಡಿ. ಆಮೇಲೆ ಆ್ಯಕ್ಚುಲಿ ವಸಿಷ್ಠ ಅವರು ಎವ್ರಿ ಪ್ರೆಸ್ ಮೀಟಲ್ಲಿ ಹೇಳ್ತಾ ಇದ್ರು, ನನಗೇನು ಮಾತಾಡೋಕ್ಕಾಗಲ್ಲ, ಬಾಯ್ ಕಟ್ ಹಾಕಿದ್ದಾರೆ, ಕಟ್ ಹಾಕಿದ್ದಾರೆ. ಸೊ ನಾನು ಸಿನಿಮಾ ಬಂದೇಲಿ ಮಾತಾಡ್ತೀನಿ ಅಂತ. ಆ್ಯಕ್ಚುಲಿ ಇವಾಗ ಮೂವಿ ಫುಲ್ ನೋಡಿದ್ಮೇಲೆ ನಮ್ಮ ಬಾಯ್ ಕಟ್ ಹಾಕಿದೆ, ಬಿಕಾಸ್ ಏನು ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ. ಸೊ ವಿ ಆರ್ ವೆರಿ ಹ್ಯಾಪಿ ಫಾರ್ ಹೋಲ್ ಟೀಮ್. ಸೊ ಎಲ್ಲರೂ ಬಂದು ಸಿನಿಮಾ ನೋಡಿ, ತಪ್ಪದೆ ಸಿನಿಮಾ ನೋಡಿ, ಈ ಸಿನಿಮಾ ಮಾತ್ರ ಮಿಸ್ ಮಾಡಬೇಡಿ.